ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಮತ್ತು ಇದರಲ್ಲಿ ಸಮತೋಲನವನ್ನು ಸಂಪಾದನೆ ಮಾಡಲಿಕ್ಕೆ, ಭಾವನೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಯೋಗ ಎಂಬುದು ಬಹಳ ದೊಡ್ಡ ಸಹಕಾರಿಯಾದ ಸಾಧನ. ಒಬ್ಬ ಮನುಷ್ಯನ ಇಂದಿನ ಜೀವನದ ಪರಿಸ್ಥಿತಿಯಲ್ಲಿ ಅತಿಶಯವಾಗಿರತಕ್ಕಂತಹ ಮಾನಸಿಕ ಒತ್ತಡ, ಅದರ ಪರಿಣಾಮವಾಗಿ ಬರತಕ್ಕಂತಹ ಅನೇಕ ವಿಧ ಕಾಯಿಲೆಗಳಿಗೆ ಯೋಗ ಎಂಬುದು ಬಹುದೊಡ್ಡ ಒಂದು ಔಷಧ. ಹಾಗಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಅನೇಕ ಸಾಂದರ್ಭಿಕವಾದ ಸಮತೋಲನವನ್ನು ಕಾಪಾಡಲಿಕ್ಕೆ, ಮಾನಸಿಕ ರೋಗದ ಪರಿಣಾಮವಾಗಿ ಬರತಕ್ಕಂತಹ ದೈಹಿಕ ಅಸ್ವಾಸ್ಥ್ಯವನ್ನು ಪರಿಹಾರ ಮಾಡಲಿಕ್ಕೆ, ಇನ್ನೂ ಅನೇಕ ವಿಧದ ಕಾಯಿಲೆಗಳನ್ನು ಬರದಂತೆ ತಡೆಯಲಿಕ್ಕೆ ಯೋಗ ಎಂಬುದು ಒಂದು ಒಳ್ಳೆಯ ಮಾರ್ಗ ಎಂಬ ಕಾರಣದಿಂದ ಈ 21ನೆಯ ತಾರೀಖನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಿಸುವ ವಿಚಾರವನ್ನು ತಿಳಿದು ನಮಗೆ ತುಂಬ ಸಂತೋಷವಾಗಿದೆ.